ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತೊಂದು ಸಂಖ್ಯೆ ನೂರ ಮೂವತ್ತೊಂಬತ್ತು ಅವನು ತನ್ನ ಕುರಿಗಳನ್ನು ಹೊರಕ್ಕೆ ಬಿಟ್ಟ ಮೇಲೆ ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಸ್ವರವನ್ನು ತಿಳುಕೊಳ್ಳುವುದರಿಂದ ಅವನನ್ನು ಹಿಂಬಾಲಿಸುತ್ತವೆ ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ ಯೋಹನ ಹತ್ತನೇ ಅಧ್ಯಾಯ ನಾಲ್ಕರಿಂದ ಐದನೇ ವಚನ ದೇವರ ಈ ಮಂದೆಯ ಒಳಗಡೆ ಬಂದ ನಂತರ ಶ್ರೇಷ್ಠ ಕುರುಬನ ಮೇಲೆ ಆತ್ಮವಿಶ್ವಾಸವಿರಲು ನಮಗೆ ಎಲ್ಲ ಕಾರಣಗಳಿವೆ ಮತ್ತು ನಮ್ಮ ಬಗ್ಗೆ ಆತನು ಸತತವಾಗಿ ಚಿಂತಿಸುವುದನ್ನು ನಮ್ಮ ಆತ್ಮಿಕ ಕ್ಷೇಮಾಭಿವೃದ್ಧಿಯ ಬಗ್ಗೆ ಆತನಿಗೆ ಇರುವ ಪ್ರಧಾನ ಆಸಕ್ತಿಯನ್ನು ಅರಿತುಕೊಳ್ಳಬೇಕು ನಾವು ಒಳ್ಳೆಯ ಕುರಿಗಳಂತಿರೋಣ ನಾವು ಮಂದಿಯನ್ನು ಬಿಟ್ಟು ದಾರಿ ತಪ್ಪಿ ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದಿರೋಣ ಅಥವಾ ಹಾದಿಯಲ್ಲಿ ಆಕರ್ಷಿತರಾಗಿ ದತ್ತೂರಿ ಹಾಗೂ ವಿಷಭರಿತ ಕಳೆಗಳಲ್ಲಿ ಆನಂದವನ್ನು ಅನುಭವಿಸಲು ಹೋಗಿ ಹಸಿರು ಹುಲ್ಲುಗಾವಲಿಂದಲೂ ಶುದ್ಧವಾದ ನೀರಿನಿಂದಲೂ ದೂರ ಹೋಗದಿರೋಣ ಅಥವಾ ಮನುಷ್ಯ ವಿಚಾರ ಹಾಗೂ ಮರುಳುಗೊಳಿಸುವಂತಹ ಸಿದ್ಧಾಂತಗಳಿಂದ ಕೂಡಿದ ಕೆಸರಿನ ಕೊಳಕು ನೀರಿಂದ ಕುಡಿಯಲು ಆಕರ್ಷಿಸರಾಗದೆ ಇರೋಣ ಒಂದು ವೇಳೆ ನಾವು ಕರ್ತನ ನಿಜವಾದ ಕುರಿಗಳಾಗಿದ್ದರೆ ಆತನ ಸ್ವರವು ನಮಗೆ ತಿಳಿದಿರುತ್ತದೆ ನಾವು ತಪ್ಪು ಮಾಡದೇ ಇರುವೆವು ನಿಜವಾದ ಕುರಿಯು ಆತನ ಕರೆಗೆ ಬೇಗನೆ ಪ್ರತಿಕ್ರಿಯಿಸುತ್ತದೆ ಇದು ಆತನ ಮಾರ್ಗದರ್ಶನವನ್ನು ಎದುರು